ನೆರೆಯ ತೆಲಂಗಾಣದ ಐಟಿ ಮಿನಿಸ್ಟರ್ ಕೆ ಜಿ ರಾಮರಾವ್ ನಿಮ್ಮ ಪ್ರತಿಸ್ಪರ್ಧಿನ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಟಿಮ್ ಕುಕ್ ಅವರು ಭೇಟಿ ಕೊಟ್ಟಾಗ ಅವ್ರು ಮಾಡಿದಂಥ ಭಾಷಣ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ವೈರಲ್ ಆಗೋಯ್ತು ಸರ್. ಅವ್ರು ನಿಮಗೆ ದೊಡ್ಡ ಪ್ರತಿಸ್ಪರ್ಧೆ ಒಡ್ಡುತ್ತಾರೆ ಅಂತ ಅನ್ನಿಸ್ತಾ ಇದೆಯಾ? ನೋಡಿ, ಫಾರ್ ಎನಿ ವರ್ಕ್ ಕಾಂಪಿಟೇಷನ್ ಇಸ್ ಗುಡ್. ಯಾಕಂದರೆ ಅವಾಗ ಏನಾಗ್ತದೆ, ನಮಗೂ ಗೊತ್ತಾಗ್ತದೆ ನಮ್ಮ ನ್ಯೂನ್ಯತೆಗಳೇನಿದೆ. ಆದರೆ ತಾವೇನು ಹೇಳ್ತಾ ಇದ್ದೀರಿ ನಮ್ಮ ರಾಮರಾವ್ ಅವ್ರ ಬಗ್ಗೆ, ಈಸ್ ಅ ಆರ್ಟಿಕ್ಯುಲೇಟ್ ಜೆಂಟಲ್ಮ್ಯಾನ್, ಈಸ್ ಅ ಗುಡ್ ಮಿನಿಸ್ಟರ್, ಅವರು ವಿದೇಶದಲ್ಲಿ ಓದ್ಕೊಂಡು ಬಂದು ಇದೆ. ಬಟ್ ಭಾಳಷ್ಟು ಜನ ಏನು ಮರೀತಾರೆ ಅಂದರೆ, ಈಸ್ ಆಲ್ಸೋ ಗಾಟ್ ದ ಕಂಪ್ಲೀಟ್ ಮ್ಯಾಂಡೇಟ್ ಫ್ರಮ್ ದ ಚೀಫ್ ಮಿನಿಸ್ಟರ್. ಅಂದರೆ ಅವರಿಗೆ ಕಂಪ್ಲೀಟಾಗಿ ಅವರು ನೀರು ಇರಲಾರ್ದ ಕರೆ ನೀರು ತರ್ತೀನಿ, ಭೂಮಿ ನಿಮಗೆ ಫ್ರೀ ಕೊಡ್ತೀನಿ, ನಿಮಗೆ ಪವರ್ ಉಚಿತವಾಗಿ ಕೊಡ್ತೀನಿ, ಟೀ ಹಬ್ ಒಂದು ದೊಡ್ಡ ಹಬ್ಬ ಏನು ತೆಲಂಗಾಣ ಹಬ್ ಅಂತ ಏನು ಸೃಷ್ಟಿ ಮಾಡಿದ್ದಾರೆ, ಅದು ವಿಶ್ವದ ಅತಿ ದೊಡ್ಡ ಸ್ಟಾರ್ಟಪ್ ಎಕೋಸಿಸ್ಟಮ್ ಅಂತ ಎಲ್ಲ ಇದು ಮಾಡ್ತಾರೆ. ಬಟ್ ಅಲ್ಲಿ ಅಸ್ತಿತ್ವದಲ್ಲಿ ಆಗ್ತಾ ಇರೋದೇನು? ಟಿಮ್ ಕುಕ್ ಅವ್ರು ಹೋಗಿದ್ದಾರೆ, ನಡೆಲ ಅವ್ರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಆದರೆ ಅಲ್ಲಿ ಆಗ್ತಾ ಇರೋದೇನು? ರಿಸರ್ಚ್, ಗೂಗಲ್ ರಿಸರ್ಚ್ ಇಸ್ ಹ್ಯಾಪ್ನಿಂಗ್ ಇನ್ ಬೆಂಗಳೂರು, ನಮ್ಮ ಮೈಕ್ರೋಸಾಫ್ಟ್ ರಿಸರ್ಚ್ ಬೆಂಗಳೂರಿನಲ್ಲಿ ಆಗ್ತದೆ, ಸರ್ವಿಸಸ್ ಅಲ್ಲಿ ಹೋಗ್ತಾ ಇದೆ, ಒಪ್ತೀನಿ. ಆ ಟೀ ಹಬ್ ಅಂತ ತಾವೇನು ಒಂದು ಭೂತ ಥರ ದೇವ ಥರ ತಾವು ಹೆದರ್ಸ್ತಾ ಇದ್ದೀರಾ, ಇಟ್ ಇಸ್ ಸ್ಟಿಲ್ ಯೆಟ್ ಟು ಟೇಕ್ ಆಫ್. 100-300 ಅಪ್ಲಿಕೇಶನ್ನಲ್ಲಿ ಏನು 130 ಜನನೇ ಬರ್ತಾ ಇದ್ದಾರೆ. ನೀವು ಕೇಳಿದ್ರಿ ಆವಾಗಲೇ ಸ್ಟಾರ್ಟಪ್ ಬಗ್ಗೆ, ಸ್ಟಾರ್ಟಪ್ಸ್ ಆರ್ ಪೇಯಿಂಗ್ 60,000-70,000 ಅವ ದೇರ್ ಆಸ್ ರೆಂಟ್, ವೇರ್ ಆ್ಯಸ್ ನಮ್ಮ ಕರ್ನಾಟಕದಲ್ಲಿ 10 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, 15 ರೂಪಾಯಿ ಸ್ಕ್ವೇರ್ ಫೀಟ್ನಲ್ಲಿ ನಾವು ಇನ್ಕ್ಯುಬೇಟರ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ದಟ್ ಈಸ್ ವೈ ವಿ ಆರ್ ಡೆವಲಪಿಂಗ್ 10,000 ಸ್ಟಾರ್ಟ್ಅಪ್ಸ್. ವೇರ್ ಡು ದೇ ಹ್ಯಾವ್ 10,000 ಸ್ಟಾರ್ಟ್ಅಪ್ಸ್ ಇನ್ ತೆಲಂಗಾಣ? ಸರ್, ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಅಂದರೆ, ಕರ್ನಾಟಕಕ್ಕೆ ಬೆಂಗಳೂರಿಗೆ ಅದರದ್ದೇ ಆದಂತಹ ಸ್ವಾಭಾವಿಕ ವೈವಿಧ್ಯಮಯವಾದಂಥ ವಾತಾವರಣ ಮತ್ತು ಜ್ಞಾನ ಸಂಪತ್ತು ಇರೋ ಕಾರಣಕ್ಕೆ ತಾನಾಗೆ ಉದ್ಯಮಿಗಳು ಬರ್ತಾ ಇದ್ದಾರೆ, ತಾನಾಗೆ ಕೈಗಾರಿಕೆಗಳು ಇಲ್ಲಿ ಅವಕಾಶ ಕೇಳ್ಕೊಂಡು ಬರ್ತಾ ಇದೆ. ಇದರಲ್ಲಿ ಸರ್ಕಾರದ ಪಾತ್ರ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅಷ್ಟರ ಮಟ್ಟಿಗೆ ಇಲ್ಲ ಅಂತ. ಆದರೆ ಅವರು ಇಲ್ಲದೇ ಇರೋ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಡ್ತೀವಿ ಅನ್ನೋ ಕೂಗನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ರಾಜಕಾರಣಿಗಳ ಯತ್ನಕ್ಕಿಂತ ಇಲ್ಲಿರ್ತಕ್ಕಂಥ ವಾತಾವರಣವೇ ಅದಕ್ಕೆ ಪೂರಕವಾಗಿದೆ ಅಂತ. ಇಲ್ಲ, ಒಂದು ನಮ್ಮ ನಾಲೆಜ್ ಬೇಸ್ ಇದೆ, ಸ್ಕಿಲ್ ಸೆಟ್ಸ್ ಇದೆ. ಬಟ್ ಇದು ಹೇಗೆ ಬಂತು ನಮ್ಮ ಸರ್ಕಾರದಲ್ಲಿ? ಇಫ್ ಯು ಹ್ಯಾಡ್ ನಾಟ್ ಓಪನ್ಡ್ ಅಪ್ ದ ಇಂಜಿನಿಯರಿಂಗ್ ಕಾಲೇಜಸ್, ಎಸ್ ಎಂ ಕೃಷ್ಣ ಸಾಹೇಬ್ರ ಪೀರಿಯಡ್ನಲ್ಲಿ, ಮೊಯ್ಲಿ ಸಾಹೇಬ್ರ ಪೀರಿಯಡ್ನಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿಲ್ಲ ಅಂದರೆ ಸ್ಕಿಲ್ ಸೆಟ್ ಬರ್ತಾ ಇರಲಿಲ್ಲ, ನಮ್ಮ ಪಾಲಿಸೀಸ್ ಇರ್ತಾ ಇದ್ರೆ ಅಂತ ಬರ್ತಾ ಇರಲಿಲ್ಲ. ಇವತ್ತು ನೋಡಿ, ಇವತ್ತು ವಿ ಆರ್ ಸೋ ಸ್ಟ್ರಾಂಗ್ ಪಾಲಿಸಿ ಬೇಸ್ಡ್, I4 ಪಾಲಿಸಿ ಇರ್ಬೋದು, KVGC ಪಾಲಿಸಿ ಇರ್ಬೋದು, ಬಯೋಟೆಕ್ ಪಾಲಿಸಿ, ಬಯೋಟೆಕ್ ಮಿಲೇನಿಯಮ್ ಪಾಲಿಸಿ ಇರ್ಬೋದು, ಇವೆಲ್ಲದರಿಂದ ಇಟ್ ಈಸ್ ವಿ ಆರ್ ನಮ್ದೇನಂದರೆ ಇಟ್ ಈಸ್ ಆ್ಯಸ್ ಗು ವಿ ಆರ್ ಬೆಟರ್ ದೆನ್ ತೆಲಂಗಾಣ ಆರ್ ಎನಿಬಡಿ ಎಲ್ಸ್. ಬಟ್ ಏನಾಗ್ತಾ ಇದೆ, ನಾನು ಹೇಳ್ದಂಗೆ ಅವ್ರ ಹತ್ರ ಮ್ಯಾಂಡೇಟ್ ಇದೆ, ಪ್ರಚಾರ ಜಾಸ್ತಿ ಇದೆ. ಈಗ ಅವ್ರು ಹೇಳ್ತಾ ಇದ್ದಾರೆ 15 ದಿನ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಕನ್ಸಿಡರ್ ಡೀಮ್ಡ್ ಫಿಟ್, ದಟ್ ಈಸ್ ಇವನ್ ಹಿಯರ್. ಟಿಮ್ ಕುಕ್ ಭಾಷಣದಲ್ಲಿ ತಾವು ಕೇಳಿದರೆ ಹೀ ಸ್ಟೋಲ್ ದ ಸೇಮ್ ಥಿಂಗ್. ನಾವು ಮಾಡಿ 2 ವರ್ಷ ಆಗಿದೆ ಅದು, ಅವ್ರು ಇವಾಗ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಫಾರ್ಮಾ ಕಂಪನೀಸ್ ಫ್ರಮ್ ತೆಲಂಗಾಣ ಆರ್ ಕಮಿಂಗ್ ಟು ಯಾದಗಿರಿ, ಫಾರ್ಮಾ ಕಂಪನೀಸ್ ಫ್ರಮ್ ದೇ ಆರ್ ಕಮಿಂಗ್ ಟು ಬೆಂಗಳೂರು. ಸರ್, ಆದರೆ ಇಷ್ಟು ದಶಕಗಳಾದರೂ ಕೂಡ ಬೆಂಗಳೂರಿಂದ ಬೇರೆ Tier 2 ಸಿಟಿ ಕಡೆಗೆ ನಮ್ಮ ಉದ್ಯಮಿಗಳು ತಲೆ ಹಾಕ್ತಾ ಇಲ್ಲ. ನೀವು ಎಷ್ಟೆಲ್ಲ ರಿಯಾಯಿತಿ ವಿನಾಯಿತಿಗಳನ್ನ ಕೊಡ್ತೀನಿ ಅಂದರು, ಅವರು ನಾ ಮನವೊಲಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಿ, ಇದೇನಾಗುತ್ತೆ, ದಿಸ್ ಈಸ್ ಅ ಡಿಸಿಷನ್ ದ ಪ್ರೈವೇಟ್ ಸೆಕ್ಟರ್ ಹ್ಯಾಸ್ ಟು ಟೇಕ್. ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿನಲ್ಲಿ ಹೈದರಾಬಾದ್ ಕರ್ನಾಟಕ ರೀಜನಿಗೆ ಭಾಳ ಚೆನ್ನಾಗಿದೆ ಪಾಲಿಸಿ ನಮ್ಮದು. ಆದ್ದರಿಂದ ಇವತ್ತು ನಮಗೆ ಟೆಕ್ಸ್ಟೈಲ್ ಪಾರ್ಕ್ ಇರ್ಬೋದು, ಯಾದಗಿರಿ ಇಂಡಸ್ಟ್ರಿಯಲ್ ಝೋನ್ ಇರ್ಬೋದು ಇರ್ಬೋದು ಬಂದಿದೆ. ಈಗ ಮಂಗಳೂರಿನಲ್ಲಿ SEZ ಇದೆ, ಬೆಳಗಾವಿನಲ್ಲಿ ಪ್ರೈವೇಟ್ ಸೆಕ್ಟರ್ನಲ್ಲಿ ಏವಿಯೇಷನ್ ಹಬ್ ಇದೆ. ಇದೇನಾಗ್ತಾ ಇದೆ ಅಂದರೆ, ಇದು ಈ ಹುಬ್ಳಿನಲ್ಲಿ 5,000 ಇನ್ಫೋಸಿಸ್ ಕೆಲಸ ಮಾಡ್ತದೆ, ಇದು ಇದ್ದರೂ ಕೂಡ ಯಾರೂ ನೋಡೋಕ್ಕೆ ತಯಾರಿಲ್ಲ ಅಲ್ಲ. ನಮ್ಮ ಸರ್ಕಾರದಲ್ಲಿ ಇವೆಲ್ಲ ಆಗಿದೆ. ದೇರ್ ಈಸ್ ಏವಿಯೇಷನ್ ಹಬ್, ದೇರ್ ಇಸ್ ಏರೋಸ್ಪೇಸ್ ಪಾರ್ಕ್ ಇನ್ ಬೆಳಗಾವಿ, ವೈ ನೋಬಡಿ ಸೀಯಿಂಗ್ ದಿಸ್? ಅದ್ರ ಬಗ್ಗೆ ಹೇಳೋದೇ ಇಲ್ಲ ಅಲ್ಲ ಯಾರು, ಇದೆಲ್ಲ ನಮ್ಮ ಕಡೆಯಿಂದನೇ ಆಗಿದಲ್ವಾ? ಸರ್, ನಿಮಗೆ ಇನ್ನೊಂದು ಪ್ರಮುಖವಾದ ಖಾತೆ ಇದೆ, ಟೂರಿಸಂ ಅಂತ. ಕರ್ನಾಟಕ ಹಿಂದೆ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ವೈವಿಧ್ಯಮಯವಾದಂತಹ ತಾಣಗಳನ್ನ ಹೊಂದಿದೆ. ನಮ್ಮಲ್ಲಿ ಕರಾವಳಿ ಪ್ರದೇಶ ಇದೆ, ದಟ್ಟವಾದ ಅರಣ್ಯ ಪ್ರದೇಶ ಇದೆ, ವನ್ಯಜೀವಿ ಸಂಪತ್ತಿದೆ, ಐತಿಹಾಸಿಕ ತಾಣಗಳಿದ್ದಾವೆ, ಆಮೇಲೆ ಯಾತ್ರಾ ಸ್ಥಳಗಳಿದ್ದಾವೆ. ಇದನ್ನು ಸರಿಯಾಗಿ ಶೋಕೇಸ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ವಾ ನಮ್ಮ ಕೈಲಿ? ನಮ್ಮ ಹೊಸ ಟೂರಿಸಂ ಪಾಲಿಸಿ ಏನು ದೇಶಪಾಂಡೆ ಸಾಹೇಬರು ತಂದರು, ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪಾಲಿಸೀಸ್ ಇನ್ ಇಂಡಿಯಾ. ಇವತ್ತು ಅದರಲ್ಲಿ PPP ಮಾದರಿನಲ್ಲಿ ನಾವು, ನೀವು ಯಾವ್ಯಾವ ಹೇಳಿದ್ರಲ್ಲ, ನೀವು ರಿಲಿಜಿಯಸ್ ಟೂರಿಸಮು, ವೈಲ್ಡ್ ಲೈಫ್ ಟೂರಿಸಮ್, ಎಕೋ ಟೂರಿಸಮ್, ಕೋಸ್ಟಲ್ ಟೂರಿಸಮ್, ಇವೆಲ್ಲದಕ್ಕೂ ಕೂಡ ಜಾಯಿಂಟ್ ಡೆವಲಪ್ಮೆಂಟಲ್ಲಿ ಮಾಡಲಿಕ್ಕೆ ನಾವು ಫಸ್ಟ್ ಟೈಮ್ ಇನ್ ಇಂಡಿಯಾ ನಾವು ಅವಕಾಶ ನಾವು ಮಾಡಿಕೊಟ್ಟಿದ್ದೀವಿ. ಅದಲ್ಲದೆ ನೀವು ಹೇಳೋದು ಒಂದು ನಾನು ಒಪ್ತೀನಿ, ಸ್ವಲ್ಪ ಹೆಚ್ಚು ಒತ್ತು ಕೊಡಬೇಕಾಗಿದೆ, ಎಸ್ಪೆಷಲಿ ಈಗ ನೀವು ಕೋಸ್ಟಲ್ ಟೂರಿಸಮ್ ಅಂತ ನೀವು ಹೇಳಿದ್ರಿ. ಗೋವಾ ಕೋಸ್ಟ್ ಲೈನು ನಮಗಿಂತ ಚಿಕ್ಕದು, ಕೇರಳ ಕೋಸ್ಟ್ ಲೈನ್ ನಮಗಿಂತ ಚಿಕ್ಕದು, ಬಟ್ ಅವ್ರದ್ದು ಹೆಚ್ಚು ಆದಾಯ ಬರ್ತಾ ಇದೆ.
ಬಹುಶಃ ಅದನ್ನ ನಾವು ಟ್ಯಾಪ್ ಮಾಡಬೇಕು. ಹೆಚ್ಚು ಆದಾಯ ಬರ್ತಾ ಇದೆ, ಹೆಚ್ಚು ಪ್ರವಾಸಿಗರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಖಂಡಿತ. ಈಗ ನಾನು ಆ ದೃಷ್ಟಿಯಲ್ಲೇ ಹೇಳಿದ್ದು, ಎಲ್ಲಾ ಪಾಲಿಸಿ ಇದೆ, ಎಲ್ಲವನ್ನೂ ಮಾಡಿದಿರಿ, ಆದ್ರೆ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸುವಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ಕೇರಳ ಕಂಪೇರ್ ಮಾಡ್ಕೊಳ್ಳಿ. ಎಸ್, ಐ ಅಗ್ರಿ. ಸೊ ಅದಕ್ಕೆ ಅಂತಾನೆ ವಿಚಾರವಾಗಿ ನಾವು ಸರ್ಕಿಟ್ಸ್ ಅಂತ ಡಿವೈಡ್ ಮಾಡಿ, ರಿಲಿಜಿಯಸ್ ಸರ್ಕಿಟ್ ಇರ್ಬೋದು, ಈ ರಿಲಿಜಿಯಸ್ ಸರ್ಕಿಟಲ್ಲಿ ಬುದ್ಧಿಸ್ಟ್ ಸರ್ಕಿಟ್ ಇರ್ಬೋದು, ಜೈನ್ ಸರ್ಕಿಟ್ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಪ್ರವಾಸ ಯಾತ್ರಿ ಸ್ಥಳಗಳದ ಇದು ಇರ್ಬೋದು, ನಿಮ್ಮ ವೈಲ್ಡ್ ಲೈಫ್ ಇದರಲ್ಲಿ ನಿಮ್ಮ ಕಬಿನಿ, ಭೀಮೇಶ್ವರಿ, ಮತ್ತು ನಿಮ್ಮ ಯಾವುದು ದಾಂಡೇಲಿ, ವೈಲ್ಡ್ ಅಡ್ವೆಂಚರ್ ಟೂರಿಸಮು, ಸ್ಪೋರ್ಟ್ಸ್ ಟೂರಿಸಮು, ಇವೆಲ್ಲ ಕೂಡ ನಾವು ಸಪ್ರೇಟಾಗಿ ಸರ್ಕಿಟ್ ಮಾಡಿ ಇಟ್ಟಿದ್ದೀವಿ. ನಾವು ಅದಕ್ಕೆ ನಾವು ವಿಲ್ ಶಾರ್ಟ್ಲಿ ಕಾಲ್ ಫಾರ್ ಪೀಪಲ್, ಆಲ್ ಸ್ಟೇಕ್ ಹೋಲ್ಡರ್ಸ್, ಆ್ಯಂಡ್ ವಿ ವಿಲ್ ಟ್ರೈ ಟು ಎಕ್ಸ್ಪೆಡೈಟ್ ದಿಸ್ ಆಸ್ ಸೂನ್ ಆಸ್ ಪಾಸಿಬಲ್. ಅದಲ್ಲದೆ ವಿಶೇಷವಾಗಿ ನಮ್ಮ ಆಲೋಚನೆ ಏನಿದೆ ಅಂದರೆ, ಅದು ಆಗುತ್ತೋ ಇಲ್ಲೋ ನಾವು ಅದರದ್ದು ಸಾಧಕ ಬಾಧಕ ನೋಡಬೇಕೀಗ. ಬೆಂಗಳೂರಿಗೆ ವಿ ವಾಂಟ್ ಟು ಹೈಲೈಟ್ ಬೆಂಗಳೂರು ಇಟ್ ಸೆಲ್ಫ್, ಬೆಂಗಳೂರು ಇಟ್ ಸೆಲ್ಫ್ ಆ್ಯಸ್ ಅ ಟೂರಿಸ್ಟ್ ಡೆಸ್ಟಿನೇಷನ್. ಬ್ರ್ಯಾಂಡ್ ಬೆಂಗಳೂರು ಅಂತ ಏನು ನಾವು ಇದು, ನೀವು ಲಂಡನ್ನು, ನ್ಯೂಯಾರ್ಕು, ಬ್ರಸೆಲ್ಸಿಗೆಲ್ಲ ಹೋದಾಗ ಯಾವ ರೀತಿ ಇಟ್ ಈಸ್ ಅ ಸಪ್ರೇಟ್ ಐಡೆಂಟಿಟಿ ಬೈ ಇಟ್ ಸೆಲ್ಫ್, ಅದು ಕೂಡ ನಾವು ಮಾಡ್ತಾ ಇದ್ದೀವಿ ಇವತ್ತು. ಬ್ರ್ಯಾಂಡ್ ಬೆಂಗಳೂರು ಅಂದ್ಬಿಟ್ಟು ನಂದು ಆಲೋಚನೆ ಏನಿದೆ ಅಂದರೆ, ಒಂದು ಸಪ್ರೇಟ್ ಬೆಂಗಳೂರು ಟೂರಿಸಂ ಕೌನ್ಸಿಲ್ ಮಾಡಿ ಅವರು ಒಂದು 3 ಮಂತ್ಸಿಗೆ ಅವರು ಅವರ ವಿಚಾರಗಳನ್ನು ಕೊಟ್ಟು, ಈಗ ನಮ್ಮಲ್ಲಿ ನೋಡಿ ಬೆಂಗಳೂರಿನಲ್ಲಿ ಕಲೋನಿಯನ್ ಹೆರಿಟೇಜ್ ಇದೆ, ನಮ್ಮಲ್ಲಿ ಕೆಂಪೇಗೌಡರ ಅವಾಗ ಮಾಡಿದಂಥ ಹೆರಿಟೇಜ್ ಇದೆ, ನಮ್ಮ ಹತ್ರ ಲಾಲ್ಬಾಗು ಮತ್ತು ಕಬನ್ ಪಾರ್ಕ್ ಅಂತ ಎಕಲಾಜಿಕಲ್ ಎಕಲಾಜಿಕಲ್ ಎನ್ವೈರ್ಮೆಂಟಲ್ ಇದು ಇದೆ, ನಂದಿ ಹಿಲ್ಸ್ ಅಂತ ಒಂದು ಇಲ್ಲೇ ಇದು ಇದೆ, ಅಡ್ವೆಂಚರ್ ಟೂರಿಸಮ್ ಮಾಡ್ಬೋದು. ಹೀಗೆ 10 ಹಲವಾರು ನಮ್ಮ ಏನು ಬೆಂಗಳೂರಿನೇ ನಾವು ಪ್ರಮೋಟ್ ಮಾಡಬೇಕು. ಇದು ಯಾಕೆ ಆಲೋಚನೆ ಬಂತಪ್ಪ ಅಂದರೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ವಿ ಗೆಟ್ 15 million footfalls a year. I want to target 10% of that. 1.5 million people ig na target madbekante. ಆ 1.5 million ಪೀಪಲಿಗೆ ನಾನು ಏನು ಮಾಡಬೇಕಂತ ಇದ್ದೀನಿ ಅಂದರೆ, ಅವರಿಗೆ ಒಂದು ದಿನ ಎಕ್ಸ್ಟ್ರಾ ಬೆಂಗಳೂರಿನಲ್ಲಿ ಸ್ಪೆಂಡ್ ಮಾಡಬೇಕು. ಲೆಟ್ ಇಮ್ ಸ್ಪೆಂಡ್ ಓನ್ಲಿ $100 ಸರ್, $100 $100 ಏನು, ಒಂದು 4,000 ರೂಪಾಯಿ ಜಾಸ್ತಿ. $100, 1.5 million ಇಂಟು $100, ವಿ ಸ್ಟ್ಯಾಂಡ್ ಟು ಅರ್ನ್ ಕ್ಲೋಸ್ ಟು $100 million ಡೂಯಿಂಗ್ ನಥಿಂಗ್, ಜಸ್ಟ್ ಆರ್ಗನೈಸಿಂಗ್ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್, ಅದನ್ನು ಸಬಲೀಕರಣ ಮಾಡ್ಕೊಂಡು ಸ್ಟ್ರೆಂಥನ್ ಮಾಡ್ಕೊಂಡು ನಾವು ಮಾಡಲಿಕ್ಕೆ ಪ್ರಯತ್ನ ನಾವು ನಡೆಸಿದ್ದೀವಿ. ನಿನ್ನೆ ಮೀಟಿಂಗ್ ಆಗಿದೆ, ಅದನ್ನು ಯಾವ ರೀತಿ ಮಾಡಬೇಕು ನೋಡೋಣ. ಅದು ಪ್ರಿಯಾಂಕ ಅವರೇ, ನಿಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ನಮ್ಮ ಸ್ಟುಡಿಯೋಗೆ ಬಂದು ಮುಕ್ತವಾಗಿ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ, ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಇದು ಈ ವಾರದ ನೇರ ಮಾತು ಕಾರ್ಯಕ್ರಮ.